ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭೇಸನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಸಾಧಾರಣ ಕಾಲದ 30ನೇ ಭಾನುವಾರದಲ್ಲಿದ್ದೇವೆ. ಇಂದಿನ ದೈವವಾಕ್ಯದ ವಿಧಿ, ಯಾವ ರೀತಿ ಪ್ರಭು ನಮ್ಮೆಲ್ಲರ ಒಳಿತಿಗಾಗಿ ಹಾತೊರೆಯುವ ದೇವರು ಎಂದು ನಮಗೆ ತಿಳಿಸುತ್ತದೆ. ಮೊದಲನೇ ವಾಚನದಲ್ಲಿ ಎರೆಮೆಯ ಪ್ರವಾದಿಯ ಮುಖಾಂತರ ದಾಸತ್ವದಿಂದ ತಮ್ಮ ಮಕ್ಕಳಿಗೆ ಪ್ರಭು ನೀಡುವಂತಹ ಸಾಂತ್ವನದ ಮಾತುಗಳು, ನಾನೇ ನನ್ನ ಜನರನ್ನು ಮತ್ತೆ ಹಿಂದಿರುಗಿಸುತ್ತೇನೆ, ಅವರನ್ನು ಪ್ರಪಂಚದ ಎಲ್ಲ ಮೂಲೆಗಳಿಂದ ನಾನು ಕರೆತರುತ್ತೇನೆ, ಕುರುಡರು ಕುಂಡರು ಎಲ್ಲರನ್ನು ನಾನು ಕರೆತರುತ್ತೇನೆ, ಅಳುತ್ತ ಹೋದವರನ್ನು ನಾನು ಸಂತೈಸಿ ಮತ್ತೆ ಕರೆತರುತ್ತೇನೆ, ಸಮವಾದ ದಾರಿಗಳ ಮೇಲೆ ಯಾರು ಎಡವಿ ಬೀಳದಂತೆ ನಾನು ಅವರನ್ನು ಕರೆತರುತ್ತೇನೆ ಎಂದು ಪ್ರಭು ತನ್ನ ಜನರಲ್ಲಿ ಹೊಂದಿರುವಂತಹ ಪ್ರೀತಿಯ ಬಗ್ಗೆ ನಮಗೆ ತಿಳಿಸುತ್ತದೆ. ಇಂದಿನ ಎರಡನೇ ವಾಚನದಲ್ಲಿ, ಯಾವ ರೀತಿ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಗುರುಗಳು ಪಶ್ಚಾತ್ತಾಪದ ದಿನದಂದು ಆ ಕುರಿಯ ರಕ್ತವನ್ನು ದೇವ ಮಂಜೂಷದ ಮೇಲೆ ಚಿಮುಕಿಸಲು ವರ್ಷಕ್ಕೆ ಒಂದು ಬಾರಿ ಹೋದಂತೆ ಪ್ರಭು ಯೇಸು ಪ್ರತಿ ಬಾರಿ ಕುರಿಯಾದ ರಕ್ತವನ್ನು ಅಥವಾ ಬೇರೆ ಯಾವುದೋ ಪಶುವ ರಕ್ತವನ್ನು ತೆಗೆದುಕೊಂಡು ಹೋಗಲಿಲ್ಲ, ಬದಲಾಗಿ ತನ್ನ ಸ್ವಂತ ರಕ್ತದಿಂದ ಒಮ್ಮೆಲೆ ಇಡೀ ಮಾನುಕುಲಕ್ಕೆ ಬೇಕಾದಂತಹ ಸತ್ಸಂಬಂಧವನ್ನು ರಕ್ಷಣೆಯನ್ನು ಪ್ರಭು ಯೇಸು ತನ್ನ ಸ್ವಂತ ರಕ್ತದ ಮೂಲಕ ನೀಡಿದ್ದಾರೆ ಎಂದು ಇನ್ನೆರಡನೇ ವಾಚನದಲ್ಲಿ ತಿಳಿಸುತ್ತದೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ಯಾವ ರೀತಿ ಬಾರ್ತಿಮೇಯನಿಗೆ ದೃಷ್ಟಿ ನೀಡಿದ ಘಟನೆಯನ್ನು ನಾವು ಸ್ಮರಿಸುತ್ತೇವೆ. ದಾರಿಯಲ್ಲಿ ನಡೆದು ಹೋಗ್ತಿದ್ದ ಯೇಸು ಸ್ವಾಮಿಯ ಬಗ್ಗೆ ತಿಳಿದಿದ್ದ ಬಾರ್ತಿಮಾಯನು ವಿಶ್ವಾಸದಿಂದ ಕಿರುಚಲಾರಂಭಿಸಿದನು, ಪ್ರಭು ಯೇಸುವೆ ದಾವಿದ ಕುಮಾರನ ನನಗೆ ದಯೆ ತೋರಿ ಎಂದು. ಜನರು ಸುಮ್ಮನಿರಿ ಎಂದು ಹೇಳಿದರೂ ಸಹ ಬಾರ್ತಿಮಾಯನು ಇನ್ನೂ ಜೋರಾಗಿ ಶಬ್ದದಿಂದ ಪ್ರಭು ಯೇಸುನ ಕರೆಯಲು ಪ್ರಾರಂಭಿಸಿದನು. ಅವನ ವಿಶ್ವಾಸದ ಕೂಗನ್ನು ಕೇಳಿದ ಪ್ರಭು ಅವನು ನನ್ನ ಬಳಿಗೆ ಕರೆತನೆ ಎಂದಾಗ ಜನರು ಹೆದರಬೇಡ, ಯೇಸುನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದಾಗ ತಕ್ಷಣ ಬಾರ್ತಿಮಾಯನು ತನ್ನ ಭಿಕ್ಷೆ ಬೇಡಿದ್ದ ಕಂಬಳಿಯನ್ನು ಬಿಟ್ಟು ಕಿತ್ತು ಎಸೆದು ಜಿಗಿದು ಪ್ರಭು ಯೇಸುನ ಬಳಿಗೆ ಬಂದನ್ನು ನಾವು ಓದುತ್ತೇವೆ. ಆತ್ಮೀಯ ಸಹೋದರ ಸಹೋದರಿ, ಯೇಸುನಿಗಾಗಿ ಬಳಿಗೆ ಬಂದ ಬಾರ್ತಿಮಾಯನಿಗೆ ಪ್ರಭು ಯೇಸು ಕೇಳಿದರು, ನಿನಗೆ ನಾನು ಏನನ್ನು ಮಾಡಬೇಕೆಂದು ಬಯಸುತ್ತೇನೆ ಎಂದು. ಬಾರ್ತಿಮಾಯನು ಹಿಂಜರಿಲಿಲ್ಲ, ಅವನು ಕೇಳಿದ್ದು ಆಸ್ತಿ ಅಂತಸ್ತು ಹಣಕ್ಕಾಗಿ ಅಲ್ಲ, ಬದಲಾಗಿ ಯೇಸುವೆ ನನಗೆ ದೃಷ್ಟಿಯನ್ನು ನೀಡಿ ಎಂದು ಕೇಳಿದೆ. ನನ್ನ ವಿಶ್ವಾಸವನ್ನು ಗುಣಪಡಿಸದೆ ಹೋಗು ಎಂದು ಪ್ರಭು ಯೇಸು ಹೇಳಿದರು. ಆತ್ಮೀಯ ಸಹೋದರ ಸಹೋದರರು, ಇಂದು ನಾವು ಯೇಸುನ ಬಳಿ ಯಾವುದಕ್ಕಾಗಿ ಹಾತೊರೆದು ಕೇಳುತ್ತಿದ್ದೇವೆ? ನಮ್ಮ ಸ್ವಂತ ಇಚ್ಛೆಗಳಿಗಾಗಿಯೋ ಅಥವಾ ನಮ್ಮ ಬದುಕಿನ ನೆಮ್ಮದಿ, ನಮ್ಮ ಬದುಕಿಗೆ ಬೇಕಾದ ಸಾಂತ್ವನ, ಅವರ ಕೃಪೆ, ಅವರ ಕ್ಷಮೆಗಾಗಿ ಎಂದು ನಾವು ನಮ್ಮನ್ನೇ ಧ್ಯಾನಿಸಿ ನೋಡೋಣ. ನಮ್ಮ ಬದುಕಿಗೆ ಬೇಕಾದ ದಾರಿ, ನಾನೇ ಮಾರ್ಗ ಜೀವ ಸತ್ಯವಾಗಿದ್ದೇನೆ ಎಂದು ಪ್ರಭು ಯೇಸು ಹೇಳಿದ್ದಾರೆ. ಆದ್ದರಿಂದ ಅವರನ್ನು ಹಿಂಬಾಲಿಸಿ ನಮ್ಮ ಬದುಕಿಗೆ ಬೇಕಾದ ಸರ್ವಸ್ವವನ್ನು ಪಡೆಯುವ ಜನರು ನಾವಾಗುವಂತೆ ಅಂತ ಆಧ್ಯಾತ್ಮಿಕ ದೃಷ್ಟಿಯನ್ನು ಪ್ರಭು ನಮಗೆ ನೀಡಲಿ ಎಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಭು
ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಮ್ಮ ಬೋಧಿಗೆ ಬೇಕಾದ ಸರ್ವಸ್ವವು ನಿಮ್ಮ ಬಳಿಯಲ್ಲಿದೆ. ಆದ್ದರಿಂದ ನಾವು ದಿನನಿತ್ಯ ನಿಮ್ಮ ಸತ್ಯದಲ್ಲೂ, ನಿಮ್ಮ ವಾಕ್ಯದಲ್ಲೂ, ನಿಮ್ಮ ಪ್ರೀತಿಯಲ್ಲೂ ನೆಲೆಗೊಂಡು ನಿಮ್ಮನ್ನು ಹಿಂಬಾಲಿಸುವ ಒಳ್ಳೆಯ ಕುರಿಗಳಂತಹ ಸ್ವಾತಂತ್ರ್ಯವನ್ನು, ಚಿತ್ತವನ್ನು, ಶುದ್ಧ ಮನಸ್ಸನ್ನು ನಮಗೆ ನೀಡಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.